ನಮಸ್ತೆ ಬಂಧುಗಳೇ, ಮತ್ತೊಮ್ಮೆ ಮಂಚಿಮಲೆ ಪುಣ್ಯಕ್ಷೇತ್ರಕ್ಕೆ ಭೇಟಿಯನ್ನು ನೀಡಿರ್ತೀವಿ. ಸೊ ಮಂಚಿಮಲೆ ಶಿವಲಿಂಗುವಿನ ದರ್ಶನವನ್ನು ಸಮರ್ಪಣೆ ಮಾಡ್ತೀವಿ. ದಯವಿಟ್ಟು ವೀಕ್ಷಣೆಯನ್ನು ಪಡೆದು ಸೊ ಈ ಒಂದು ಪುಣ್ಯಕ್ಷೇತ್ರಕ್ಕೆ ತಾವು ಸಹ ಆಗಮಿಸ್ಬೋದು. ಸೊ ಮಂಚಿಮಲೆ ಮಹದೇಶ್ವರರ ಶಿವಲಿಂಗುವಿನ ದರ್ಶನವನ್ನು ಪಡೆಯೋಣ, ಬನ್ನಿ. ಪಡಿದು ಹೊಗೆನಕಲ್ ರೋಡು. ಸೊ ಇದು ಬಂದು ದೆಗಣಿಗುಡ್ಡಕ್ಕಂಥ ರಸ್ತೆ. ಸೊ ಇಲ್ಲಿ ಬಲಗಡೆ ತೆಗೆದುಕೊಂಡ್ರೆ ನಾವು ಮಂಚಿಮಲೆ ಹೋಗ್ಬೋದು ಬಂಧುಗಳೇ. ಸೊ ಮಂಚಿಮಲೆ ಪವಾಡ ಪುಣ್ಯಕ್ಷೇತ್ರದ ವಿಡಿಯೋನ ಮತ್ತೊಮ್ಮೆ ನಮ್ಮ ಚಾನಲ್ನಲ್ಲಿ ಪ್ರಸಾರವನ್ನು ಮಾಡ್ತೀನಿ. ಸೊ ಕಳೆದ ಬಾರಿ ನಾನು ಮಂಚಿಮಲೆ ಮಾರಮ್ಮನ ದೇವಸ್ಥಾನವನ್ನು ಸಮರ್ಪಣೆ ಮಾಡಿರಲಿಲ್ಲ. ಸೊ ಇಂದು ಏನು ಇಲ್ಲಿ ಹೆಸರಾಂತ ಸ್ಥಳ ಮಂಚಿಮಲೆ ಮಾರಮ್ಮನ ದರ್ಶನವನ್ನು ಸಹ ಸಮರ್ಪಣೆ ಮಾಡ್ತಿದ್ದೀನಿ. ಸೊ ನಮ್ಮ ಚಂದದರು ಶಿವಮೊಗ್ಗದಿಂದ ಜೀಪ್ನಲ್ಲಿ ಆಗಮಿಸಿದ್ದಾರೆ. ಸೊ ಅವ್ರಿಗೆ ಮಂಚಿಮಲೆ ಮಹದೇಶ್ವರರ ದರ್ಶನ ಮತ್ತು ಮಂಚಿಮಲೆ ಮಾರಮ್ಮನ ದರ್ಶನ ಮತ್ತು ಮಂಚಿಮಲೆ ಶಿವಲಿಂಗುವಿನ ದರ್ಶನವನ್ನು ಸಹ ಸಮರ್ಪಣೆಯನ್ನು ಮಾಡ್ತೀವಿ. ನೋಡಿ, ಮಂಚಿಮಲೆ ಪುಣ್ಯಕ್ಷೇತ್ರ ಬಹಳ ಸುಂದರವಾದ ಪ್ರಕೃತಿಯ ತಾಣದಲ್ಲಿ ಅಡಗಿದೆ. ಸೊ ಇಲ್ಲೆಲ್ಲ ಮಾರಮ್ಮನ ದೇವಸ್ಥಾನಕ್ಕೆ ದಾರಿ ಇದೆ. ಸೊ ಇಲ್ಲಿ ಮಾರಮ್ಮನ ಕೋಯಿಲು ತುಂಬ ಹೆಸರುವಾಸಿ ಇದು, ಬಹಳ ಹೆಸರುವಾಸಿ ಇದೆ. ಎಲ್ಲಿ ಇಲ್ಲೇ ಅದಲ್ವಾ? ಎಸ್, ನೋಡಿ ಇಲ್ಲೂ ಮಾಡ್ಬೋದಲ್ಲ, ಇಲ್ಲಿ ಪರವಾಗ ನೋಡೋಣ, ಬನ್ನಿ ಗೆಳೆಯರೇ. ಸೊ ನಾನು ಮೊದಲು ಶಿವಲಿಂಗುವಿನ ದರ್ಶನವನ್ನು ಸಮರ್ಪಣೆ ಮಾಡಿ ತದನಂತರ ನೋಡಿದು ಮಂಚಿಮಲೆ ಮಾರಮ್ಮನ ದೇವಸ್ಥಾನಕ್ಕೆ ದಾರಿ. ಸೊ ನಾನು ಇಲ್ಲಿ ಮೇಲ್ಗಡೆ ಹೋಗ್ತೀನಿ. ಶಿವಲಿಂಗುವಿನ ದರ್ಶನ ಮತ್ತು ಮಲೆ ಮಹದೇಶ್ವರರ ದರ್ಶನವನ್ನು ಸಮರ್ಪಣೆ ಮಾಡಿ ತದನಂತರ ಮಾರಮ್ಮನ ಸನ್ನಿಧಿಗೆ ಆಗಮಿಸ್ತೀನಿ. ಇನ್ನೇನು ಕೆಲವೇ ಕ್ಷಣದಲ್ಲಿ ಮಂಚಿಮಲೆ ಮಹದೇಶ್ವರರ ದರ್ಶನವನ್ನು ಸಮರ್ಪಣೆ ಮಾಡ್ತೀನಿ. ದಯವಿಟ್ಟು ನಿರೀಕ್ಷಿಸಿ, ಇನ್ನೇನು ಹತ್ತಿರ ಬಂದಿರ್ತೇನೆ. ಮಂಚಿಮಲೆ ಮಹದೇಶ್ವರರ ಶಿವಲಿಂಗುವಿನ ದರ್ಶನವನ್ನು ಭಕ್ತಾದಿಗಳು ಕಣ್ ತುಂಬ್ಕೊಳ್ಳಿ. ಯಾವನ ಪುಣ್ಯಾತ್ಮ ಅಂತಿದ ಇದು ಯಾವ ದಟ್ಟಾರಣ್ಯ ಆಳು ಮೂಳು ಕಸ ಕಡ್ಡಿ ಅಂತಿದ. ಇದು ನಮಗಂತೂ ದಟ್ಟಾರಣ್ಯಕ್ಕಪ್ಪ, ನಿನಗೆ ಹೆಂಗೆ ಅಂತ ಗೊತ್ತಿಲ್ಲ. ನೋಡಿ ಈ ರೀತಿ ಇದೆ, ಹಾಂ, ಭಾಳ ಅದ್ಭುತವಾಗಿದೆ. ಮಂಚಿಮಲೆ ಮಹದೇಶ್ವರರ ದರ್ಶನ ಅತಿ ಶೀಘ್ರದಲ್ಲೇ. ಹೌದು ನೋಡಿ, ಏನು ಬ್ಯೂಟಿಫುಲ್ ಆಗಿದೆ ನೋಡ್ರಿ. ಹಾಂ, ಸೊ ಇದು ಎಷ್ಟು ದಟ್ಟವಾದ ಫಾರೆಸ್ಟ್ ಅಂದರೆ ನೋಡಿ, ವೀಕ್ಷಣೆ ಮಾಡಿ. ನಮ್ಮದು ಇದೊಂಥರ ಗುಡ್ಡಗಾಡು ಪ್ರದೇಶ ನೋಡಿ, ಈ ರೀತಿ ಕಾಣಿಸುತ್ತೆ. ತುಂಬ ಅಲ್ಟಿಮೇಟಾಗಿ ಕಾಣಿಸುತ್ತೆ ನೋಡಿ, ಈ ರೀತಿ ಇದೆ. ಇಲ್ಲಿರ್ತಕ್ಕಂಥ ಮರಗಳು ತುಂಬ ಸ್ಟ್ರಾಂಗ್ ಆಗಿವೆ, ಅರ್ಥ ಆಯ್ತಾ? ಈಗ ನಾವು ಮಡಿಕೇರಿ, ಆಮೇಲೆ ಈ ಕಡೆ ಸಕಲೇಶ್ಪುರ ಮತ್ತು ಶಿವಮೊಗ್ಗ, ಕಾರವಾರ, ಹೊನ್ನಾವರ ನೋಡಿ, ಸ್ಥಳಗಳಲ್ಲಿ ಎತ್ತರದ ಮರಗಳನ್ನು ಕಾಣಬಹುದು. ಇದು ಒಂಥರ ಗುಡ್ಡಗಾಡು ಪ್ರದೇಶ. ಸೊ ಅದನ್ನು ನಾವು ಈ ಭಾಗವಾಗಿ ನೋಡೋದಾದರೆ ಇದನ್ನೆಲ್ಲ ನಾವು ದಟ್ಟ ಅರಣ್ಯ ಅಂತಲೇ ಕರೆಯೋದು. ಕೆಲವರು ಹುರ್ಕೊಂತಾರೆ, ಬೇಜಾನು ಹುರ್ಕೊಂತಾರೆ, ಓ ಇದು ಯಾವ ದಟ್ಟ ಅರಣ್ಯ ಅದು ಇದು ಅಂದ್ಕೊಂಡು ಕಮೆಂಟ್ಗಳಾಗ್ತಾರೆ. ಸೊ ನೀವೇನಾದ್ರು ಹಾಕ್ಕೊಳ್ಳಿ. ಸೊ ನಮಗೆ ಇದೇ ದಟ್ಟ ಅರಣ್ಯ, ಸರಿನಪ್ಪ, ಕಮೆಂಟ್ ಏನಾದ್ರು ಹಾಕ್ಕೊಂಡು ಹೋಗಿ, ನಿಮ್ಮ ಇಷ್ಟ ಅದು. ಇದುವೇ ಮಂಚಿಮಲೆ ಪುಣ್ಯಕ್ಷೇತ್ರ ಬಂಧುಗಳೇ. ಸೊ ಎಂತಹ ಅದ್ಭುತವಾದ ಅತ್ಯದ್ಭುತವಾದ ಕ್ಷೇತ್ರ. ಸೊ ಬಹಳ ಚೆನ್ನಾಗಿದೆ. ಮಲೆ ಮಹದೇಶ್ವರರು ಪವಾಡ ಮೆರೆದಂತಹ 77 ಮಲೆಯಲ್ಲಿ ಮಂಚಿಮಲೆ ಪುಣ್ಯಕ್ಷೇತ್ರವು ಸಹ ಒಂದಾಗಿದೆ. ಆಹಾಹಾ, ಮಂಚಿಮಲೆ ಶಿವಲಿಂಗುವಿನ ದರ್ಶನ ಇದಾಗಿರ್ತದೆ ಬಂಧುಗಳೇ. ಸೊ ಮಲೆ ಮಹದೇಶ್ವರರ ಪುಣ್ಯಕ್ಷೇತ್ರ, ಮಲೆ ಮಹದೇಶ್ವರರು ಪವಾಡ ಮೆರೆದಂತಹ ಪವಾಡ ಪುಣ್ಯಕ್ಷೇತ್ರ, ಮಂಚಿಮಲೆ ಶಿವಲಿಂಗುವಿನ ದರ್ಶನವನ್ನು ಭಕ್ತಾದಿಗಳ ಮುಂದೆ ಸಮರ್ಪಣೆ ಮಾಡ್ತಾ ಇದ್ದೀನಿ ಬಂಧುಗಳೇ. ನೋಡಿ ಎಷ್ಟು ಅದ್ಭುತವಾಗಿದೆ. ಸೊ ತಮಿಳುನಾಡಿನಲ್ಲಿ ಈ ಒಂದು ಕ್ಷೇತ್ರವನ್ನು ನಾವು ನೋಡಬಹುದು. ಸೊ ಈ ಒಂದು ಅರಣ್ಯ ಪ್ರದೇಶದ ಮಧ್ಯದಲ್ಲಿ ಮಂಚಿಮಲೆ ಮಹದೇಶ್ವರರ ದರ್ಶನವನ್ನು ಕಣ್ತುಂಬ್ಕೊಳ್ರಪ್ಪ. ಅದ್ಭುತ, ಅದ್ಭುತ, ಅತ್ಯದ್ಭುತವಾದಂತಹ ಪುಣ್ಯಕ್ಷೇತ್ರ.
ಸೊ ನಮ್ಮ ಚಂದದಾರರು ಸೊ ಈ ಮಂಚಿಮಲೆ ಮಹದೇಶ್ವರರ ದರ್ಶನವನ್ನು ಪಡೆಯಲು ಶಿವಮೊಗ್ಗದಿಂದ ಆಗಮಿಸಿರ್ತಾರೆ. ಸೊ ಸ್ವಾಮಿಯವರ ದರ್ಶನ ಮತ್ತು ಈ ಒಂದು ದೇವಸ್ಥಾನದ ಸನ್ನಿಧಿಯ ಒಂದು ಮಾರ್ಗದರ್ಶನವನ್ನು ನೀಡುತ್ತಾ ಮಂಚಿಮಲೆ ಮಹದೇಶ್ವರರ ಸ್ವಾಮಿಯವರ ಶಿವಲಿಂಗುವಿನ ದರ್ಶನ ಪಡೆಯಿರಿ. ಸರ್ ಸಮಾಧಾನ ಆಯ್ತಾ? ನೋಡಿ ಇದೇ ಸರ್ ದೊಡ್ಡದಾಗಿದೆ ಲಿಂಗು.